ದೇವಲೋಕದಲ್ಲಿ ಇಳಿದ ನನ್ನ ಅನುಭವನ ನಿಮಗೆ ಹೇಳಲೇಬೇಕು. ಬಹುಶಃ 85 ಅಥವಾ 86ನೇ ಇಸ್ವಿ ಇರಬೇಕು. 1985 ನನಗೆ ಸರಿಯಾಗಿ ನೆನಪಿಲ್ಲ. ಆ ಎರಡರಲ್ಲಿ ಯಾವುದೋ ಒಂದು ವರ್ಷ. ಆ ವರ್ಷ ನಾನು ಹಿಮಾಲಯಕ್ಕೆ ಹೋಗಿದ್ದೆ. ನಾನು ಒಬ್ಬನೇ ಟ್ರೆಕ್ಕಿಂಗ್ ಮಾಡ್ತಿದ್ದೆ. ನನ್ನ ಹತ್ರ ಉಣ್ಣೆ ಬಟ್ಟೆಗಳಿರಲಿಲ್ಲ, ಯಾಕಂದರೆ ನಾನಿರೋದು ದಕ್ಷಿಣ ಭಾರತದಲ್ಲಿ. ನನ್ನ ಹತ್ರ ಸ್ವಲ್ಪ ದಪ್ಪನೇ ಟೀ ಶರ್ಟ್ ಮಾತ್ರ ಇರೋದು, ಮತ್ತೊಂದು ಕ್ಯಾನ್ವಾಸ್ ಜಾಕೆಟ್. ಕ್ಯಾನ್ವಾಸ್ ಜಾಕೆಟ್ಗಳು ದಕ್ಷಿಣ ಭಾರತದಲ್ಲಿ ಪರವಾಗಿಲ್ಲ, ಏಕೆಂದರೆ ಇಲ್ಲಿ ಮಳೆ ಬರುತ್ತೆ. ಹಾಗಾಗಿ ನಾನು ಯಾವಾಗಲೂ ಕ್ಯಾನ್ವಾಸ್ ಜಾಕೆಟ್ ಹಾಕ್ಕೊಂಡಿರ್ತಿದ್ದೆ, ಯಾಕಂದರೆ ನಾನು ಯಾವಾಗಲೂ ಬೈಕ್ ಸವಾರಿ ಮಾಡ್ತಿರ್ತೀನಿ. ಮಳೆ ಬಂದರೆ ಹವಾಮಾನ ವೈಪರೀತ್ಯಕ್ಕೆ ಯಾವತ್ತೂ ನಾನು ಮಾಡ್ತಾ ಇರೋದನ್ನು ತಡೆಯೋ ಅನುಮತಿ ಕೊಟ್ಟಿರಲಿಲ್ಲ. ಅದೇನೇ ಇರಲಿ, ನಾನು ಆಟ ಆಡ್ತಿರ್ಬೋದು, ಸವಾರಿ ಮಾಡ್ತಿರ್ಬೋದು, ಪ್ರಯಾಣ ಮಾಡ್ತಿರ್ಬೋದು, ಹವಾಮಾನ ವೈಪರೀತ್ಯ ನಾನು ಮಾಡ್ತಾ ಇರೋದರ ನಡುವೆ ಬರಕ್ಕೆ ಬಿಡಲಿಲ್ಲ. ಮಾನ್ಸೂನ್ ಮಳೆ ಸುರಿತಾ ಇದ್ರೂ ನಾನು ಸವಾರಿ ಮಾಡ್ತಾನೆ ಇರ್ತಿದ್ದೆ. ಹಾಗಾಗಿ ಯಾವಾಗಲೂ ಒಂದು ಕ್ಯಾನ್ವಾಸ್ ಜಾಕೆಟ್ ನನ್ನ ಜೊತೆ ಇರ್ತಿತ್ತು. ಬೆಂಗಳೂರಿನವ್ರಿಗೆ ಗೊತ್ತಿರಬೇಕು, ಫ್ಲೈಯಿಂಗ್ ಮೆಷಿನ್ ಜಾಕೆಟ್. ಆದರೆ ನೀವು ಹಿಮಾಲಯಕ್ಕೆ ಹೋದಾಗ ಚಳಿ ಹೆಚ್ಚಾದಾಗ ಕ್ಯಾನ್ವಾಸ್ ಉಳಿದ ಬಟ್ಟೆಗಳಿಗಿಂತ ಹೆಚ್ಚು ತಣ್ಣಗಾಗುತ್ತೆ. ನಿಜವಾಗಿ ನೋಡಿದರೆ ಕಾಟನ್ ಬಟ್ಟೆ ಒಳ್ಳೆಯದು, ಕ್ಯಾನ್ವಾಸ್ ವಿಪರೀತ ತಣ್ಣಗಾಗುತ್ತೆ. ಅದನ್ನು ಹಾಕ್ಕೊಳ್ಳೋದೇ ಕಷ್ಟ. ಮೊದಲನೇ ಸಲ ನಂಗೆ ಗೊತ್ತಾಯಿತು ಕ್ಯಾನ್ವಾಸ್ ಎತ್ತರದ ಪ್ರದೇಶದಲ್ಲಿ ಉಪಯೋಗ ಆಗಲ್ಲ ಅಂತ. ದಕ್ಷಿಣ ಭಾರತದಲ್ಲೆಲ್ಲ ನನಗೆ ಬಹಳ ಉಪಯೋಗ ಆಗ್ತಿತ್ತು. ನಾನು ಹೋಗಿದ್ದ ಅತ್ಯಂತ ಎತ್ತರದ ಸ್ಥಳಗಳಂದರೆ ಊಟಿ ಮತ್ತು ಕೊಡೈಕೆನಾಲ್. ಅಲ್ಲಿ ನನಗೆ ಕ್ಯಾನ್ವಾಸ್ ಒಳ್ಳೆಯ ರಕ್ಷಣೆ ಕೊಟ್ಟಿತ್ತು, ಆದರೆ ಅಲ್ಲಿ ಇದನ್ನು ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಹೀಗಾಗಿ ಅದನ್ನು ತೆಗಿಬೇಕಾಯಿತು. ನಾನು ಬರೀ ಟೀ ಶರ್ಟ್ನಲ್ಲೇ ನಡೆದಾಡ್ತಿದ್ದೆ, ಅದು -3 ಅಥವಾ -4 ಡಿಗ್ರಿ ಇರೋ ಜಾಗದಲ್ಲಿ. ಮತ್ತು ಆ ದಿನಗಳಲ್ಲಿ ಭೂಕ ಹರ್ತಾಲ್ ಬಸ್ಸುಗಳಿದ್ವು. ಈ ಬಸ್ಗಳಿಗೆ ಭೂಕ ಹರ್ತಾಲ್ ಬಸ್ ಅಂತಿದ್ರು, ಹಾಗಂದರೆ ಉಪವಾಸ ಸತ್ಯಾಗ್ರಹ. ಬೆಳಗ್ಗೆ 3:30 ಹರಿದ್ವಾರ ಬಿಡ್ತಿತ್ತು. ಸಣ್ಣ ಚಾಸಿ ಇರೋ ಹಳೆ ಟಾಟಾ ಬಸ್ಗಳು. ರಸ್ತೆಗಳು ಈಗಿನ ಥರ ಇರಲಿಲ್ಲ. ಹಿಮಾಲಯದ ರಸ್ತೆಗಳು ಅದ್ಭುತ, ನನ್ನ ಅನುಭವದಲ್ಲಿ ಅದ್ಭುತವಾಗಿದ್ವು. ಯಾಕಂದರೆ ಪ್ರತಿಯೊಂದು ತಿರುವಿನಲ್ಲೂ ಬಸ್ಸಲ್ಲಿ ಬಿದ್ದುಬಿಡುತ್ತೋ ಅನಿಸ್ತಿತ್ತು. ಮತ್ತು ನಾನು ಯಾವಾಗಲೂ ಬಸ್ ಟಾಪ್ ಮೇಲೆ ಕೂಡ್ತಿದ್ದೆ. ಪ್ರತಿ ವರ್ಷ ಹರಿದ್ವಾರದಿಂದ ನಾನು ಎಲ್ಲೇ ಹೋಗಲಿ, ಗೋಮುಖ, ಕೇದಾರ, ಬದ್ರಿ, ನಾನು ಪ್ರಯಾಣ ಮಾಡಿದ್ದು ಬಸ್ಸಿನ ಟಾಪ್ ಮೇಲೆ. ಹಿಮಾಲಯದ ರಸ್ತೆಗಳ ಪ್ರತಿಯೊಂದು ತಿರುವು ನನಗೆ ಗೊತ್ತಿದೆ. 5 ವರ್ಷದ ಹಿಂದೆ ನಾನು ಡ್ರೈವ್ ಮಾಡ್ತಿದ್ದಾಗ ನನ್ನ ಜೊತೆ ಇದ್ದ ಜನ ಗಾಬರಿ ಆಗಿಬಿಟ್ರು, ಯಾಕಂದರೆ ನಾನು ಹಿಮಾಲಯದ ರಸ್ತೆಗಳಲ್ಲಿ ಓಡಿಸ್ತಾ ಇದ್ದದ್ದು 130-140 ವೇಗದಲ್ಲಿ. ನನಗೆ ಪ್ರತಿಯೊಂದು ತಿರುವು ಗೊತ್ತು, ಪ್ರತಿಯೊಂದು ಬಂಡೆ ತುದಿ ಗೊತ್ತು. ಅದೊಂದು ವಿಡಿಯೋ ಥರ ನನ್ನ ಮನಸ್ಸಲ್ಲಿದೆ. ನಾನು ಅದನ್ನು ಚಾಲು ಮಾಡಿದರೆ ಆಯಿತು, ನನಗೆ ಯಾವಾಗಲೂ ಮುಂದಿನ ರಸ್ತೆನ 2 ತಿರುವುಗಳ ಮುಂಚೆನೇ ನೋಡಿದ ಹಾಗಿರುತ್ತೆ. ಬಸ್ಸಿನ ಟಾಪ್ ಮೇಲೆ ಕುಳಿತು ಹಿಮಾಲಯನ ಸವಿದ ಆ ಕ್ಷಣಗಳು ಸಂಪೂರ್ಣ 12-14 ತಾಸಿನ ಪ್ರಯಾಣದ ವಿಡಿಯೋ ಹಾಗೆ ನನ್ನ ಮನಸ್ಸಿನಲ್ಲಿದೆ. ಈಗ ತೆಹರಿ ಡ್ಯಾಮ್ ಬಂದು ಸ್ವಲ್ಪ ಬದಲಾಗಿದೆ, ಆದರೆ ಅದರ ಹತ್ರ ಸ್ವಲ್ಪ ಗೊಂದಲ ಆಗುತ್ತೆ, ಯಾಕಂದರೆ ಡ್ಯಾಮ್ ರಸ್ತೆಯ ದಿಕ್ಕನ್ನು ತಿರುಗಿಸಿದೆ. ಇಲ್ಲದಿದ್ದರೆ ವಿಡಿಯೋ ಚಾಲು ಮಾಡಿದರೆ ಸಾಕು, ಇವತ್ತಿಗೂ ಅದು ಹಾಗೆಯೇ ಪ್ಲೇ ಆಗುತ್ತೆ ನನಗೆ. ಹಾಗಾಗಿ ಬಸ್ ಮೇಲೆ ಕುಳಿತು ಅವತ್ತು ನಾನು ಬದರಿ ಮುಟ್ಟಿದೆ. ಅರ್ಧ ದಾರಿಯಲ್ಲಿ ಬಸ್ ಕೆಡ್ತು, ಸ್ವಲ್ಪ ಭೂಕುಸಿತನೂ ಆಗಿತ್ತು. ನಾವು ತಡವಾಗಿ ಮುಟ್ಟಿದ್ವಿ. ನಾವು ಗೇಟನ್ನು 6 ಅಥವಾ 6:30 ದಾಟಬೇಕಾಗಿತ್ತು, ಆದರೆ ನಮಗೆ ತಡ ಆಯಿತು. ಡ್ರೈವರ್ ಅಂಗಲಾಚಿ ಗೇಟ್ ತೆಗೆಸ್ದ. ನಾವಲ್ಲಿ ಮುಟ್ಟಿದಾಗ 8:30 ಆಗಿತ್ತು. ಸ್ವಲ್ಪ ಮಳೆ ಬರ್ತಿತ್ತು, ಚಳಿ ಅಂದರೆ ಚಳಿ. ನನ್ನ ಕ್ಯಾನ್ವಾಸ್ ಜಾಕೆಟ್ ಹಾಕೋ ಹಾಗೆ ಇರಲಿಲ್ಲ, ಹಾಗಾಗಿ ನನ್ನ ಟೀ ಶರ್ಟೇ ಗತಿ. ನನ್ನ ಸ್ನಾಯುಗಳೆಲ್ಲ ಗಟ್ಟಿಯಾಗಿಬಿಟ್ಟಿವೆ. ಆದರೆ ನಾನು ಯುವಕ, ಯೌವನಕ್ಕೆ ಪರ್ಯಾಯವಾದದ್ದು ಬೇರೆ ಯಾವುದೂ ಇಲ್ಲ. ನಾನು ಸುತ್ತಲೂ ಓಡಾಡದೆ ಉಳ್ಕೊಳ್ಳೋಕ್ಕೆ ಸ್ಥಳ ಹುಡುಕ್ತಾ ಇದ್ದೆ. ನಾನೊಬ್ಬ ಸೂಪರ್ ಬಜೆಟ್ ಪ್ರಯಾಣಿಕ. ನಾನು ಹೋದಲ್ಲೆಲ್ಲ ದೆಹಲಿಯಲ್ಲಿ ನಾನು ಯಾವಾಗಲೂ ಬಸ್ ನಿಲ್ದಾಣದಲ್ಲಿ ಮಲಗುತ್ತಿದ್ದೆ. ISBT ಬಸ್ ನಿಲ್ದಾಣದಲ್ಲಿ ನಾನು ಬಹಳಷ್ಟು ರಾತ್ರಿ ಕಳೆದಿದ್ದೀನಿ. ಹರಿದ್ವಾರದಲ್ಲಿ ನಾನು ಬಸ್ ನಿಲ್ದಾಣದಲ್ಲಿ ಮಲಗುತ್ತಿದ್ದೆ. ಋಷಿಕೇಶದಲ್ಲಿ ಯಾವಾಗಲೂ ಗಂಗೆಯ ದಂಡೆಯಲ್ಲೇ ಮಲಗುತ್ತಿದ್ದೆ. ಮೇಲೆ ಹೋದಂತೆ ತಣ್ಣಗಾಗುತ್ತೆ,
ಉತ್ತರ ಕಾಶಿಯಲ್ಲಿ ನಾನು ಹೊರಗೆ ಮಲಗ್ತಿದ್ದದ್ದು ಇನ್ನೂ ಮೇಲೆ ಹೋದ ಹಾಗೆ ತಣ್ಣಗಾಗ್ತಾ ಹೋಗುತ್ತೆ. ಅಲ್ಲಿ ಉಳಿಲಿಕ್ಕೆ ಜಾಗ ಬೇಕಾಗುತ್ತೆ. ಆಗ ಕಡಿಮೆ ಬೆಲೆ ಉಳ್ಕೊಳ್ಳೋ ಸ್ಥಳ ಹುಡುಕ್ತಿದ್ದೆ. ನನಗೆ ಸುಸ್ತಾಗಿದೆ, ಎಲ್ಲಾದರೂ ತಲೆ ನೆಲಕ್ಕೆ ಹಚ್ಚಬೇಕಾಗಿತ್ತು. ತಿನ್ನಲಿಕ್ಕೆ ಆಹಾರ ಏನೋ ಸಿಕ್ತು, ಅದೊಂದು ಉತ್ತರ ಭಾರತದಲ್ಲಿ ಸಿಕ್ಕೇ ಸಿಗುತ್ತೆ. ರೋಟಿ ಆ್ಯಂಡ್ ಆಲು 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 ಫೋರ್ ನಾಲ್ಕು ಥರದ ವೈವಿಧ್ಯಮಯ ತರಕಾರಿಗಳು. ಇಪ್ಪತ್ತು ಇಪ್ಪತ್ತೈದು ದಿನಗಳ ಪ್ರಯಾಣದಲ್ಲಿ ಓನ್ಲಿ ದ ಪೊಟೆಟೊ ಇಸ್ ಹ್ಯಾಂಗಿಂಗ್ ಇನ್ ಯೋರ್ ಹ್ಯಾಂಡ್. ಬರೀ ಆಲೂನೇ ನಿಮ್ಮ ತಲೆಯಲ್ಲಿ ತಿರ್ತಿರುತ್ತೆ. ದಕ್ಷಿಣ ಭಾರತದಿಂದ ಬಂದಿರೋ ನಾವೆಲ್ಲ ಹತಾಶರಾಗಿ ಕಾಯ್ತಾ ಇರ್ತೀವಿ. ಎಲ್ಲಾದರೂ ಸ್ವಲ್ಪ ಅನ್ನ ರಸಂ ಸುರ್ಸುರ್ ಮಾಡ್ತಾ ತಿನ್ನಕ್ಕೆ ಸಿಕ್ಕರೆ ಸಾಕಪ್ಪ ಅಂತ ಆಗಲೇ ಆಹಾರ ತಿಂದ ಹಾಗೆ ಅನಿಸೋದು. ಹಾಗಾಗಿ ನಾನು ಆಲೂ ಆಲೂ ತಿಂದೆ. ಆಲೂ ಉಪಚಾರದ ನಂತರ ಉಳಿಲಿಕ್ಕೆ ಒಂದು ಸ್ಥಳ ಹುಡುಕ್ತಿದ್ದೆ. ಎಲ್ಲೂ ಸ್ಥಳ ಇಲ್ಲ, ಎಲ್ಲ ಹೋಟೆಲ್ಗಳು ತುಂಬಿವೆ. ಆಗ ಈಗಿನಷ್ಟು ಇರಲಿಲ್ಲ, ಒಂದೋ ಎರಡೋ ಇದ್ವು ಅಷ್ಟೇ, ಅವೆಲ್ಲ ಭರ್ತಿ ಆಗಿಬಿಟ್ಟಿದ್ವು. ಆಮೇಲೆ ನಾನೊಂದು ಆಶ್ರಮಕ್ಕೆ ಹೋದೆ. ಆಶ್ರಮದ ಹೆಸರು ನೆನಪಾಗ್ತಿಲ್ಲ, ಅದೇನೇ ಇರಲಿ, ನಾನು ಒಳಕ್ಕೆ ಹೋದೆ. ಸ್ವಾಮೀಜಿ ಅವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿದೆ. ಬಹಳಷ್ಟು ವಿಚಾರಣೆ ಮಾಡಿದ ಮೇಲೆ ನನ್ನ ಒಳಕ್ಕೆ ಕರ್ಕೊಂಡು ಹೋದರು. ನನ್ನ ಕಣ್ಣುಗಳನ್ನು ನಿರ್ಲಕ್ಷಿಸಲಿಕ್ಕೆ ಅವರಿಗೆ ಸಾಧ್ಯ ಇರಲಿಲ್ಲ. ಈಗ ನನ್ನ ಕಣ್ಣುಗಳು ಸ್ವಲ್ಪ ದಣಿದಂತೆ ಕಾಣಬಹುದು, ಆಗಿನ ಥರ ಈಗಿಲ್ಲ. ನನಗೆ ಗಡ್ಡ ಇರಲಿಲ್ಲ, ಆದರೆ ನನ್ನ ಕಣ್ಣುಗಳನ್ನು ನಿರ್ಲಕ್ಷ್ಯ ಮಾಡೋ ಹಾಗಿರಲಿಲ್ಲ. ನನ್ನ ಕರ್ಕೊಂಡು ಹೋದರು. ಇಬ್ಬರು ಒಳ್ಳೆ ದೊಡ್ಡ ದಪ್ಪನೆ ಸ್ವಾಮಿಗಳು ಅಲ್ಲಿದ್ದರು. ಕೇಸರಿ ಬಟ್ಟೆಗಳು, ಉದ್ದನೆ ಗಡ್ಡ, ಅವರು ಹೀಗೆ. ನಾನು ಹೇಳಿದೆ, ದಕ್ಷಿಣದಿಂದ ಬಂದಿದ್ದೇನೆ, ನನಗೆ ಉಳ್ಕೊಳ್ಳೋಕ್ಕೆ ಸ್ಥಳ ಇಲ್ಲ, ಪೂರ್ತಿ ಒದ್ದೆ ಆಗಿದ್ದೀನಿ, ನನ್ನ ಟೀ ಶರ್ಟ್ ಒದ್ದೆ ಆಗಿದೆ, ಬದಲಾಯಿಸಲಿಕ್ಕೆ ಬಟ್ಟೆ ಇಲ್ಲ, ಯಾಕಂದರೆ ನನ್ನ ಬ್ಯಾಗ್ನಲ್ಲಿರೋ ಬಟ್ಟೆ ಎಲ್ಲ ಈಗಾಗಲೇ ಒದ್ದೆ ಆಗಿಬಿಟ್ಟಿವೆ, ಅದಕ್ಕೆ ನನಗೆ ಮಲ್ಕೊಳ್ಳೋಕ್ಕೆ ಸ್ಥಳ ಬೇಕು. ನನ್ನ ಕಡೆ ನೋಡಿದರು, ನೀವೇನು ಮಾಡ್ತೀರಿ ಅಂತೆಲ್ಲ ಕೇಳಿದರು. ನಾನು ಹೇಳಿದೆ, ನನಗೆ ಗೊತ್ತಿರೋದನ್ನು ಕಲಿಸಲಿಕ್ಕೆ ಆರಂಭ ಮಾಡಿದ್ದೀನಿ ಅಂತ. ಅವರು ಹೇಳಿದರು, ಸರಿ, ಇವನನ್ನ ದೇವಲೋಕದಲ್ಲಿ ಹಾಕಿ. ವಾವ್, ಇದೆಂಥ ಭಾಗ್ಯ, ಅವರು ನನ್ನ ದೇವಲೋಕದಲ್ಲಿ ಉಳಿಸಲಿದ್ದಾರೆ. ನೀವು ದೇವಲೋಕದ ಬಗ್ಗೆ ಬೇಕಾದಷ್ಟು ಕಥೆಗಳನ್ನು ಕೇಳಿರ್ತೀರಾ. ನನ್ನ ಒಂದು ಕಟ್ಟಡದಲ್ಲಿ ಹಾಗೆ ಹೀಗೆ ಸಂದುಗೊಂದುಗಳಲ್ಲಿ ಕರ್ಕೊಂಡು ಹೋದರು. ಆಮೇಲೆ ನಂಗೊಂದು ರೂಮ್ ಕೊಟ್ಟರು. ರೂಮ್ ತುಂಬ ಹಾಸಿಗೆಗಳನ್ನು ಹಾಕಿತ್ತು, ಬೇರೆ ಯಾರೂ ಅಲ್ಲಿರಲಿಲ್ಲ. ನಾನವರಿಗೆ ಧನ್ಯವಾದ ಹೇಳಿ ಒಳಕ್ಕೆ ಹೋಗಿ ಬ್ಯಾಗ್ ಇಟ್ಟು ಇನ್ನೇನು ಮಲಗಬೇಕು ಕೂತ್ಕೊಂಡೆ. ತಲೆ ಇಡಬೇಕು ಅನ್ನೋ ಅಷ್ಟರಲ್ಲಿ ಹಾಸಿಗೆ ಒಳಗೆಲ್ಲ ನೀರು ಅಂತ ಎಲ್ಲ ಹೊರಕ್ಕೆ ಬಂತು. ಅಯ್ಯೋ ದೇವ, ಈ ಹಾಸಿಗೆ ಒದ್ದೆ ಆಗಿದೆ, ಮತ್ತೊಂದು ಹಾಸಿಗೆಯಲ್ಲಿ ಮಲಗೋಣ ಅಂದರೆ ಅದು ಒದ್ದೆ, ಇದು ಅದು ಎಲ್ಲ ಒದ್ದೆ ಆಗಿತ್ತು. ಇಷ್ಟೆಲ್ಲ ನೀರಿದ್ರೂ ಅದು ತಗಣೆಗಳನ್ನು ಮುಳುಗಿಸಿರಲಿಲ್ಲ. ನಾನು ಮಲಗಿದ ತಕ್ಷಣ ಇಲ್ಲಿ ಕಚ್ಚಿದ್ವು, ಅಲ್ಲಿ ಕಚ್ಚಿದ್ವು. ನಾನು ಹೊರಳಾಡಿ ಹೊರಳಾಡಿ ಅಲ್ಲಿ ಎಂಟು ಹಾಸಿಗೆ ಇದ್ವು ಅನಿಸುತ್ತೆ. ನಾನು ರಾತ್ರಿಯೆಲ್ಲ ಎಂಟು ಹಾಸಿಗೆ ಮೇಲೆ ಹೊರಳಾಡಿದೆ, ಎಲ್ಲ ತಿಗಣೆಗಳಿಗೂ ಸಮನಾಗಿ ಹೊಟ್ಟೆ ತುಂಬಲಿ ಅಂತ. ನಾನು ಕನಿಷ್ಠ ಒಂದು ಹಾಸಿಗೆ ಮೇಲೆ ಮಲಗಿ ಅವುಗಳಿಗೆ ತೃಪ್ತಿಪಡಿಸಿದರೆ ಅವಾದರೂ ಮಲಗ್ತಾ ಇದ್ವೋ ಏನೋ, ಆದರೆ ಅವು ತಮ್ಮ ಗೆಳೆಯರಿಗೆ ಹೇಳ್ತಾವೆ ಅಂತ ನನಗನ್ಸ್ತಿತ್ತು. ಮತ್ತು ಅವೆಲ್ಲ ಬರ್ತಾವೆ, ಅವುಗಳಿಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಮಲಗಿ ಸ್ವಲ್ಪ ಗೊಂದಲ ಉಂಟು ಮಾಡಬೇಕು ಅಂದ್ಕೊಂಡೆ. ಬೆಳಗ್ಗೆ ಮೂರುವರೆ ಗಂಟೆವರೆಗೂ ನಿದ್ರೆನೇ ಬರಲಿಲ್ಲ. ತಿಗಣೆಗಳ ಉಪಚಾರ ಮತ್ತು ಚಳಿ, ನೀರು ತುಂಬಿದ ಹಾಸಿಗೆಗಳು, ತಣ್ಣಗಲ್ಲ ಪೂರ್ತಿ ಒದ್ದೆ. ಅದರ ಮೇಲೆ ಮಲಗಿದರೆ ನಿಮ್ಮ ಬಟ್ಟೆಗಳೆಲ್ಲ ತೊಯ್ದು ಬಿಡುತ್ತವೆ, ಅಂಡರ್ವೇರ್ನಿಂದ ಹಿಡಿದು ಎಲ್ಲ ಆ ಚಳಿಲಿ ಒದ್ದೆಯಾಗಿಬಿಟ್ಟಿದ್ದು. ಹಾಗಾಗಿ ಬೆಳಗ್ಗೆ ಮೂರುವರೆ ಗಂಟೆಗೆ ಎದ್ದು ಹೊರಕ್ಕೆ ಬಂದೆ. ಆಗ ನಾನು ದೇವಲೋಕ ನೋಡಿದೆ. ನಿದ್ದೆ ಆಗಿರಲಿಲ್ಲ, ಹೊರಕ್ಕೆ ಹೋಗಿ ಚಹಾ ತಗೊಳ್ಳೋಣ ಅಂದುಕೊಂಡೆ. ಸ್ವಲ್ಪ ಅಲಕ್ಷ್ಯತನದಿಂದ ನಡ್ಕೊಂಡು ಹೊರಟಿದ್ದೆ.
ಆಮೇಲೆ ಹೀಗೆ ಸುಮ್ಮನೆ ಮೇಲೆ ನೋಡಿದೆ, ಪೂರ್ತಿ ಕಣಿವೇಲಿ ಕಗ್ಗತ್ತಲೆ, ಬರೀ ಪರ್ವತದ ಶಿಖರ ಬೆಳ್ಳಗೆ ಚಿನ್ನದಂತೆ ಎಲ್ಲೋ ಇರೋ ಸೂರ್ಯನಿಂದ ಬೆಳಗಿತ್ತು. ನನ್ನಲ್ಲಿ ಕಣ್ಣೀರ ಕೋಡಿ ಹರಿತು. ಆಗ ನನಗೆ ಗೊತ್ತಾಯಿತು ನಾನು ದೇವಲೋಕದಲ್ಲಿ ಇದ್ದೀನಿ ಅಂತ. ಇಲ್ಲ, ಇದು ಸುಂದರವಾದ ನಮ್ಮ ಲೋಕ. ನೀವು ದೇವಲೋಕಕ್ಕೆ ಹೋಗಬೇಕಾಗಿಲ್ಲ. ಇದು ನನ್ನ ದೇವಲೋಕದ ಅನುಭವ.